ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಪ್ರತಾಪ್ ಸಿಂಹಗೂ ಸಂಕಷ್ಟ ಎದುರಾಗ್ತಾರೆ. ಪ್ರತಾಪ್ ಸಿಂಹ ಅವರ ಹೇಳಿಕೆ ದಾಖಲಿಸುವುದಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಸಂಸದರ ಮನೆಗೆ ಆಗಮಿಸಿ ಹೇಳಿಕೆಯನ್ನ ಪಡೆಯೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಆರೋಪಿಗಳಿಗೆ ಸಂಸತ್ ಪ್ರವೇಶಕ್ಕೆ ಪಾಸ್ ನೀಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಪ್ರತಾಪ್ ಸಿಂಹ ಅವರನ್ನ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಒಂದಿಷ್ಟು ಮಹತ್ವದ ಪ್ರಶ್ನೆ ಕೇಳುವುದಕ್ಕೆ ಪೊಲೀಸರು ತಯಾರಿಯನ್ನ ನಡೆಸಿದ್ದಾರೆ. ಪ್ರತಾಪ್ ಸಿಂಹ ಅವರ ನಿವಾಸದ ಮುಂದೆನೆ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ಪ್ರಕರಣ ಇದು, ಇನ್ನೂ ಕೂಡ ಹತ್ತಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಈ ಮಧ್ಯೆ ಸಂಸದ ಪ್ರತಾಪ್ ಸಿಂಹ ಅವರಿಗೂ ಕಾನೂನು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ಖಂಡಿತವಾಗ್ಲೂ ವಿದ್ಯಶ್ರೀ, ಯಾವಾಗ ಪಾರ್ಲಿಮೆಂಟ್ನ ಅಟ್ಯಾಕ್ ಆಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ಬಳಕೆಯಾಗಿರ್ತಕ್ಕಂತಹ ಪಾಸು ಪ್ರತಾಪ್ ಸಿಂಹನವರೇ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರತಾಪ್ ಸಿಂಗ್ ಅವರ ಜೊತೆನೂ ಸಹಿತ ಏನಂದ್ರೆ ಪೊಲೀಸರು ಕೆಲವೊಂದು ಮಾಹಿತಿನ ಕಲೆ ಹಾಕುವಂತಹ ಸಾಧ್ಯತೆ ಇದೆ. ನಾನೀಗ ದೆಹಲಿಯಲ್ಲಿರುವಂತಹ ಮಹದೇವ್ ರಸ್ತೆ ಮುಖ್ಯ ರಸ್ತೆ 18 ಮನೆ ನಂಬರ್ 18 ಆ ಮನೆಯ ಮುಂಭಾಗದಲ್ಲಿದ್ದೀನಿ. ಇದೇ ಮನೆಯಲ್ಲಿ ಅವರಿಗೆ ಪಾಸ್ ಅನ್ನು ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಇರುವಂತಹ ಕಾರಣಕ್ಕಾಗಿ ದೆಹಲಿಯಲ್ಲಿರುವಂತಹ ಪೊಲೀಸರು ಸಹಿತ ಈಗ ಇದೇ ಮನೆಗೆ ಸ್ಥಳ ಮಹಜರಿಗೆ ಬರ್ತಾರೆ. ಅಂದ್ರೆ ಇವರು ಯಾವಾಗ ಯಾವಾಗ ಬಂದಿದ್ದಾರೆ, ಏನಂದ್ರೆ ಮನೋರಂಜನ್ ಹುಡುಗ ಬಂದು ಅವನ ಜೊತೆಗೆ ಯಾರೆಲ್ಲ ಬಂದಿದ್ರು, ಮತ್ತೆ ಅದರ ಜೊತೆ ಜೊತೆಗೆ ಎಷ್ಟು ಪಾಸ್ಗಳನ್ನ ಕೇಳಿದ್ರು, ಮತ್ತೆ ಅವ್ರು ಎಷ್ಟು ಪಾಸ್ಗಳನ್ನ ಕೊಟ್ರು. ಮತ್ತೆ ಇನ್ನೊಂದು ಬಹಳಷ್ಟು ದೊಡ್ಡ ಯಕ್ಷ ಪ್ರಶ್ನೆ ಇರುವಂತದ್ದೇನು ಅಂದ್ರೆ ಈ ಮನೆಯ ಒಳಗಡೆ ಏನಂತಂದ್ರೆ ಹೋಗುವಂತಹ ಸಂದರ್ಭದಲ್ಲೂ ಸಹಿತ ಅವರು ಏನಂದ್ರೆ ಮುಂಚಿತವಾಗಿ ಇಂಡಿಯಾ ಗೇಟ್ ಬಳಿ ಹೋಗ್ತಾರೆ. ಹೋಗಿ ಅಲ್ಲಿ ಏನಂತಂದ್ರೆ ಚರ್ಚೆಗಳನ್ನ ಮಾಡಿ ತದನಂತರ ಈ ಮನೆಗೆ ಬಂದು ಏನಂದ್ರೆ ಪಾಸ್ ಅನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದಿದೆ. ಮತ್ತೆ ಅದರ ಜೊತೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರೆ ಪ್ರತಾಪ್ ಸಿಂಹ ಅವರು 2-3 ಬಾರಿ ಅವರಿಗೆ ಪಾಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಹಿತ ಇದೆ. ಅಂದ್ರೆ ಈ ಹಿಂದಿನ ಲೋಕಸಭೆಯ ಕಲಾಪದ ಸಂದರ್ಭದಲ್ಲೂ ಸಹಿತ ಮನೋರಂಜನ್ ಅವರ ಪಾಸ್ ಮೂಲಕವಾಗಿ ಮನೋರಂಜನ್ ಅವರು ಏನಂದ್ರೆ ಪ್ರತಾಪ್ ಸಿಂಹ ಅವರ ಪಾಸ್ ಮೂಲಕವಾಗಿಯೇ ಲೋಕಸಭೆಯ ಕಲಾಪಗಳನ್ನು ವೀಕ್ಷಣೆ ಮಾಡಿದ್ರು. ಅಂದ್ರೆ ಈಗಿನ ಹೊಸ ಬಿಲ್ಡಿಂಗ್ ಅನ್ನು ಹೊರತುಪಡಿಸಿ ಹಳೆ ಬಿಲ್ಡಿಂಗ್ ಅಲ್ಲೂ ಸಹಿತ ಹೋಗಿ ಕಲಾಪದಲ್ಲಿ ಭಾಗಿಯಾಗಿದ್ರು. ಅದಕ್ಕೂ ಸಹಿತ ಪ್ರತಾಪ್ ಸಿಂಹ ಅವರ ಪಾಸ್ ಅನ್ನೇ ಬಳಕೆ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಪ್ರತಾಪ್ ಸಿಂಹನವರು ಯಾಕೆ ಪದೇ ಪದೇ 2-3 ಬಾರಿ ಪಾಸ್ ಅನ್ನು ಅವರಿಗೆ ವಿತರಿಸಿದ್ದಾರೆ ಅನ್ನುವಂತಹ ಮಾಹಿತಿ, ಮತ್ತೆ ಅದರ ಜೊತೆಗೆ ಮನೋರಂಜನ್ ಅವರ ತಂದೆ ಮತ್ತೆ ಪ್ರತಾಪ್ ಸಿಂಹ ಅವರಿಗೆ ಪರಿಚಯ ಹೇಗೆ, ಮತ್ತೆ ಮನೋರಂಜನ್ ಅವರ ಪರಿಚಯ ಹೇಗೆ, ಮನೋರಂಜನ್ ಅವರಿಗೆ ಈ ಮುಂಚೆಯಿಂದನೂ ಸಹಿತ ಏನಂತಂದ್ರೆ ಪ್ರತಾಪ್ ಸಿಂಹ ಅವರ ಪರಿಚಯ ಒಡನಾಟ ಇತ್ತ ಅನ್ನುವಂತಹ ಬಗ್ಗೆನೂ ಸಹಿತ ಕೆಲವೊಂದು ಪ್ರಶ್ನೆಯನ್ನು ಕೇಳಲಕ್ಕಿದೆ. ಮತ್ತೆ ಅದರ ಜೊತೆಗೆ ಕೇವಲ ಪ್ರತಾಪ್ ಸಿಂಹ ಅಲ್ಲ, ಪ್ರತಾಪ್ ಸಿಂಹ ಅವರ ಜೊತೆ ಜೊತೆಗೆ ಏನಂತಂದ್ರೆ ಅವರ ಪಿಎಗೂ ಸಹಿತ ಏನಂತಂದ್ರೆ ಕೆಲವೊಂದು ಪ್ರಶ್ನೆಯನ್ನು ಕೇಳುವಂಥದ್ದು. ಯಾಕಂದ್ರೆ ಪಿಎ ಮೂಲಕವಾಗಿ ಆ ಒಂದು ಪಾಸ್ಗಳು ಸಿಗ್ನೇಚರ್ ಆಗಿ ಹೋಗಿದ್ದಾವೆ ಅನ್ನುವಂತಹ ಮಾಹಿತಿ ಇರುವಂತಹ ಕಾರಣಕ್ಕಾಗಿ ಪಿಎ ಅವರಿಗೂ ಮತ್ತೇನಂತಂದ್ರೆ ಮನೋರಂಜನ್ಗೆ ಯಾವ ರೀತಿಯಾದಂತಹ ಪರಿಚಯ ಇತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪೊಲೀಸರು ಏನಂತಂದ್ರೆ ಬಂದು ವಿಚಾರಣೆ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಪ್ರತಾಪ್ ಸಿಂಹ ಅವರಿಗೆ ಕಾನೂನಾತ್ಮಕವಾಗೂ ಸಹಿತ ಕಗ್ಗಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ನೀವು ಪಾಸ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಸಾರಿ ಸರ್ವೆ ಸಾಮಾನ್ಯವಾಗಿ ಕೊಡ್ತಾರೆ, ಆದ್ರೆ 2-3 ಸಾರಿ ಅದೇ ವ್ಯಕ್ತಿಗೆ ಪಾಸ್ ಅನ್ನು ಕೊಡುವಂತಹ ಸಂದರ್ಭದಲ್ಲೂ ಸಹಿತ ಅನುಮಾನ ಬಂದಿಲ್ವಾ ನಿಮಗೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಕೇವಲ ಮನೋರಂಜನೆಗೆ ಮಾತ್ರ ಕೊಟ್ಟಿದ್ರೆ ಅದು ಅವರ ಕ್ಷೇತ್ರದ ವಿಚಾರದ ಆಗಿರಬಹುದು, ಅಂದ್ರೆ ಕ್ಷೇತ್ರದಲ್ಲಿರುವಂತಹ ಅಂದ್ರೆ ವ್ಯಕ್ತಿಗೆ ನಾವು ಪಾಸ್ ಅನ್ನು ಕೊಟ್ವಿ ಅಂತ. ಆದ್ರೆ ಮನೋರಂಜನ್ ಅವರ ಗೆಳೆಯನಿಗೂ ಸಹಿತ ಪಾಸ್ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದನೇ ಹೋಗಿರುವಂತಹ ಕಾರಣಕ್ಕಾಗಿ, ಅವರಿಗೆ ಅನುಮತಿಯನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಅವರ ಪರಿಚಯ ಇಲ್ಲದೇ ಅದು ಹೇಗೆ ನೀವು ಪಾಸ್ ಅನ್ನ ಏನೋ ಕೊಟ್ರಿ ಅನ್ನುವಂತಹ ಪ್ರಶ್ನೆಯು ಸಹಿತ ಇಡುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈಗ ಒಂದು ಕಡೆ ಪ್ರತಾಪ್ ಸಿಂಹ ಅವರು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ತಮ್ಮ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಾಥಮಿಕವಾದಂಥದ್ದು. ಮತ್ತೆ ಅದರ ಜೊತೆಗೆ ಸಂಸದೀಯ ಏನಂದ್ರೆ ಸಚಿವರಿಗೂ ಸಹಿತ, ಕೇಂದ್ರ ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೂ ಸಹಿತ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಅಂತಿಮವಾಗಿ ಅವರು ಕಾನೂನಾತ್ಮಕವಾಗಿ ಅಂತಂದ್ರೆ ಪೊಲೀಸರ ಮುಂಗಡೆನೂ ಸಹಿತ ಏನಂದ್ರೆ ತಮ್ಮ ದಾಖಲೆಯನ್ನು ತಮ್ಮ ವಿವರವನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿ ಇವತ್ತು ಪೊಲೀಸರು ಬಂದು ಪ್ರತಾಪ್ ಸಿಂಹ ಅವರಿಗೆ ಕ್ವಶನ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಜಗದೀಶ್. ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.